ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಸಡನ್ ಆಗಿದ್ದೆ ಡಿಸಿಷನ್ ತಗೊಂಡಿದ್ದು ನಾವು ಈ ಭೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ. ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ. ಬಟ್ ನಾನು ಹೇಳಿದ್ದು ಫಸ್ಟ್ ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನು ಒಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ, ಆದ ನಂತರ ತೆಲುಗು ತಮಿಳು ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳಿದೆ. ಯಾಕಂದ್ರೆ ನಮ್ಮ ಚಿತ್ರರಂಗನ, ನಮ್ಮ ನಾಡಿನ, ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ. ಸೊ ಫಸ್ಟ್ ಭೈರಾದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳು ಪ್ಲಾನ್ ಮಾಡ್ತಾ ಇದ್ದೀವಿ. ಅಲ್ಲ ನೀವು ಕೇಳಿದಕ್ಕೆ ಅಲ್ಲ, ಆ ತರ ಅಲ್ಲ, ನಾವು ಬಹಳ ಮಾತಾಡಿದೀವಿ. ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇರೋದು, ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ. ರಂಗಣ್ಣ ಆದ್ರೆ ನಿಮ್ಗೆ ಗೊತ್ತಿರ್ಬೋದು, ಅವರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ. ಅದರಲ್ಲೂ ನನಗೆ ಅದು ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟು ಗುರುಗಳವರು ನನಗೆ. ನಾನು ಎಷ್ಟು ಎಷ್ಟು ತಿಂಗಳು ಕಷ್ಟಪಟ್ಟಿದ್ದೀನಿ ಅಂದ್ರೆ, ಇವ್ರು ಏನೇನೋ ಸಿಗರೇಟ್ ತಂದ್ಕೊಟ್ರು, ಏನೇನೋ ತಂದ್ಕೊಟ್ರು, ನನ್ಗೆ ಆಗ್ತಾ ಇರ್ಲಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಿದ್ ಒಂದ್ ಸ್ಟೈಲು, ಆ ಶಾರ್ಟ್ ನೀವು ನೋಡ್ಬೋದು ಸಿನಿಮಾದಲ್ಲಿ, ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ದೇವರನೇ ಲೋಕಾನುಭವ. ನೋಡಿದ್ ನೋಡ್ ಕಲ್ತಿದ್ದು ನಾನು ಸ್ವಾಯಿಲ್ಲಪ್ಪ. ಇದು ಪಾಪ ಅವರು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಯಾಣದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಎಳೆದ್ರು ಬರ್ಲಿಲ್ಲ, ಈ ಕುದಿಗೆಲ್ಲ ಸ್ಲಿಮ್ ಆಗ್ಬಿಡ್ತು ಅಂದ್ಬಿಟ್ಟು ಒಂದ್ ಮೂರ್ ಸಿಗರೇಟ್ ಇಟ್ಕೊಂಡ್ರೆ ಸರಿ ಹೇಳ್ಬಿಟ್ರು. ಆಮೇಲೆ ಅಯ್ಯಯ್ಯೋ ಇದ್ರಲ್ಲಿ ದಿಮ್ಮಂತಿದೆ, ಮತ್ತೆ ಸಿಗರೇಟ್ ದಿಮ್ಮಂತಿದೆ ಅಂತ. ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ. ಇನ್ನು ನಮ್ಮ ಮಾಸ್ಟರ್ ನನ್ಗೆಲ್ಲೂ ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನನ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆಕ್ಷನ್ ಮಾಡಿರೋದು. ಪಾಪ ಅವ್ರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದ್ರು ನನಗೆ, ದಯವಿಟ್ಟು ನೀವೊಬ್ಬರೇ ರಿಹರ್ಸಲ್ ಮಾಡಕ್ ಹೋಗ್ಬೇಡಿ, ನಾನು ಅಸಿಸ್ಟೆಂಟ್ ಗಂಡ ಕಳಿಸ್ತೀನಿ ಇಲ್ಲ ನಾನು ಬರ್ತೀನಿ ಅಂತ. ಅವ್ರ ಮಾತು ಕೇಳ್ದಿರಾ, ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋದೆ ಬ್ಯಾಕ್ ಫ್ಲಿಪ್ ಎಲ್ಲ. ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು, ಸ್ವಲ್ಪ ಮಾಸ್ಟರ್ ಕೈಲಿ ಬಯಸ್ಕೊಂಡೆ ಅನ್ಕೋತೀನಿ. ಆ ಟೈಮಲ್ಲಿ ತುಂಬ ಬೈದ್ರೆ, ಯಾಕಂದ್ರೆ ಶೂಟಿಂಗ್ ಪೋಸ್ಟ್ಪೋನ್ ಆಯಿತು ನಮ್ಮದು, ಒಂದು 20 ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ. ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ. ಇನ್ನು ಮಾಸ್ಟರ್ ತುಂಬ ಜನ ನನ್ನ ಹತ್ರ ಫೈಟ್ ಮಾಡಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಇನ್ನು ನಮ್ಮ ಅನು ಅಕ್ಕ ನೋಡಿ, ಇವತ್ತು ಇವರೆಲ್ಲ ಇದ್ದಾರೆ, ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೇಲಿ ಇವರೇ ಸಾಥ್ ಕೊಡ್ತಾ ಇರೋದು, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರೂ, ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ, ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೇಲಿ ಇದ್ದೀರಾ ಅಕ್ಕ, ಥ್ಯಾಂಕ್ಸ್ ನಿಮಗೆ. ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ. ಕೆಲವು ಸೀನು ಅಂತೂ ಆ ಸೆಕೆಂಡ್ ಹಾಫಲ್ಲಿ ಇವ್ರು ಬಿಟ್ಟರೆ ಕಣ್ಣಿಗೆ ಅದಿನ್ಯಾರು ಕಾಣಲ್ಲ ಅನ್ಸುತ್ತೆ, ಆ ಲೆವೆಲ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ. ಒಂದು ನಿರ್ಮಾಪಕಿಗೆ, ಒಂದು ನಿರ್ಮಾಪಕಿ ರೀತಿಯಲ್ಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ, ಒಂದು ಸಿನಿಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ. ನಾವು ಒಂದು ಸಿನಿಮಾ ಮಾಡ್ತೀವಿ, ಅದನ್ನು ಸಿನಿಮಾ ಆದಮೇಲೆ ಅದು ಜನಗಳಿಗೆ ತಲುಪಿಸ್ಬೇಕು ಅಂದರೆ, ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಆ ನಿಟ್ಟಿನಲ್ಲಿ ನಮಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ರಮೇಶ್ ಸರ್ ಇರ್ಬೋದು, ಅನುವಾಕ ಇರ್ಬೋದು, ಮಾಸ್ಟರ್ ರಂಗಣ್ಣ, ನಮ್ಮ ನಿರ್ದೇಶಕರು, ನನ್ನ ಅಣ್ಣನ ಬಗ್ಗೆ ಹೇಳ್ಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ, ಎಲ್ಲೋ ನನ್ನ ವಿಷಯನೇ ಮಾತಾಡಲ್ಲ ನೀನು, ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ. ನನ್ನ ಅಣ್ಣ ಯಾದವ್ ಅಣ್ಣ ಇವರೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತರು. ಇನ್ನೂ ಬಹಳಷ್ಟು ಜನ ಇದ್ದಾರೆ, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ, ಕೆಲವು ಸಲ ಮರಿತೀವಿ ನಾವು. ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲ, ಇವಾಗ ಈ ಥರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ. ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು, ನನಗೆ ಹೆಣ್ಣಗೋರಿ ಅನ್ನೋದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ, ನಾನು ಯಾವತ್ತೂ ಕೇಳಿರಲಿಲ್ಲ ಹೆಣ್ಣಗೋರಿ ಇದಾರ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು. ಫಸ್ಟ್ ಬಂದವ್ರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು, ಈ ಸಿನಿಮಾಗೆ ಏನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯಿನ ನೀವು ಹಾಕೋಬೇಕು, ನಾನು ಆ್ಯಕ್ಟ್ ಮಾಡಲ್ಲ, ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಒಂದು ಫೋಟೋಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು. ಅಂದರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನ ಒಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ. ಬಟ್ ಈ ಥರ ಅಘೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೆ ಒಂದು
ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ. ಯಾಕಂದ್ರೆ ಈಗಾಗಲೇ ಕೆಲವರು ಸಿನಿಮಾ ನೋಡಿದ್ದಾರೆ, ಎಲ್ಲರೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಮ್ಮ ಪಾತ್ರಗಳು ನಂದಿರ್ಬೋದು, ರಮೇಶ್ ಸರ್ ಇರ್ಬೋದು, ಅನು ಅಕ್ಕಂದ ಪಾತ್ರ ಇರ್ಬೋದು, ರಮಣನ ಪಾತ್ರ ಇರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಅಕ್ಟೋಬರ್ ಶ್ರೀಜ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಅವ್ರು ಇಲ್ಲದೆ ಇದ್ದಿದ್ರೆ ಈ ಒಂದು ಭೈರಾದೇವಿ ಪಾತ್ರ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ, ಮತ್ತೆ ನನ್ನ ಸಂಸ್ಥೆಯಿಂದ ಇಂಥ ಒಂದು ಒಳ್ಳೆ ಸಿನಿಮಾ ತರಕ್ಕೂ ಆಗ್ತಾ ಇರಲಿಲ್ಲ. ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ನಿಮ್ಮವರೆಗೂ ರೀಚ್ ಆಗಿದೆ, ನಿಮ್ಮ ಸಪೋರ್ಟ್ ಬೇಕು ನಮಗೆ. ನೀವು ಅದನ್ನ ಜನರಿಗೆ ತಲುಪಿಸದೆ ಹೋದ್ರೆ ನಾವೇನು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್. ಇಲ್ಲಿವರೆಗೂ ನೀವು ನಮ್ಗೆ ಯಾವ ರೀತಿ ಸಹಕರಿಸಿದಿರೋ, ಇನ್ನು ಮುಂದೇನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಇದೇ 3ನೇ ತಾರೀಕು ಈ ಭೈರಾದೇವಿ ಸಿನಿಮಾ ನಾಡಿತ್ತು, ಇನ್ನು ಒಂದು ದಿವಸ ಇದೆ ಅಷ್ಟೇ ನಮಗೆ. ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಾನು ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಥಿಯೇಟ್ರಿಗೆ ಸಿನಿಮಾ ನೋಡಕ್ಕೆ ಹೋಗ್ತಾ ಇದ್ದೀನಿ, ನೀವು ಎಲ್ಲ ಬನ್ನಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಫಸ್ಟ್ ಟೈಮ್ ನನಗೆ ನಿಜ ತುಂಬ ಭಯ ಇತ್ತು ನನಗೆ, ಯಾಕಂದ್ರೆ ಈ ಪಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಭಯ ಇತ್ತಿದ್ದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು. ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಇದಿಲ್ಲ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತ ಎಲ್ಲ ಹೇಳ್ತಾರಲ್ಲ, ಮತ್ತೆ ನನಗೆ ತುಂಬ ಭಯ. ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದರೆ ಭಯ, ದೆವ್ವ ಅಂದರೆ ಭಯ, ಅದೇ ತುಂಬ ಹಾರರ್ ಸಿನಿಮಾಗಳಂದ್ರೆ ಬಹಳ ಇಷ್ಟ ನನಗೆ, ನನ್ನ ಫೇವ್ರೆಟ್ ಅದು. ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ, ನನಗಾಗಲ್ಲ, ನನ್ನ ಕೈಯಲ್ಲಾಗಲ್ಲ. ನಾನು ಡೈರೆಕ್ಟ್ರಿಗೆ ಹೇಳ್ದೆ ಇಲ್ಲ ನನ್ನ ಕೈಯಲ್ಲಾಗಲ್ಲ, ಸ್ಮಶಾನ ಸೆಟ್ ಹಾಕಿ ಅಂತ. ಡೈರೆಕ್ಟ್ರು ಮತ್ತು ನನ್ನ ಅಣ್ಣನ ಇಬ್ಬರು ಪ್ಲ್ಯಾನ್ ಮಾಡಿ ಫಸ್ಟಿಗೆ ಇವನು ಹೇಳ್ಬಿಟ್ಟಿದ್ದಾನೆ, ಫಸ್ಟ್ ಒಪ್ಸ್ಬಿಡೋಣ ಕ್ಯಾರೆಕ್ಟ್ರ್ ಮಾಡೋದನ್ನ, ಅದಾದಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡು ಬಂದು ನನ್ನ ಹತ್ರ ಸೆಟ್ ಹಾಕಕ್ಕೆ ಓಕೆ ಅಂತ ಹೇಳಿದ್ರು. ಹಾಂ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ, ಸೆಟ್ ಓಕೆ ಅಂತ. ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಇನ್ನೇನು ಶೂಟಿಂಗ್ ಇದೊಂದು 2 ಡೇಸ್ ಇದೆ, ಇಲ್ಲ ಸೆಟ್ ಆಗ್ತಾ ಇಲ್ಲ, ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು. ಮತ್ತೆ ನಾನು ಹೇಳಿದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು, ಪೋಸ್ಟ್ಪೋನ್ ಮಾಡು, ಇನ್ನೊಂದು 20 ಡೇಸ್ ಸೆಟ್ ಆಗಿಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಅಷ್ಟೊತ್ತಲ್ಲಿ ಡೈರೆಕ್ಟ್ರ್ ಬಂದರು, ಇವ್ರಿಗೆ ಗೊತ್ತು ನಾನು ಯಾರ ಮುಂದೆನೂ ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ನನಗೆ ಆ ಸ್ವಭಾವದವಳಲ್ಲ ನಾನು. ಡೈರೆಕ್ಟ್ರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು, ರಾ ಫೀಲ್ ಬೇಕು, ರಾ ಫೀಲ್ ಬೇಕು ಅಂದರು. ನಾನು ಅನ್ಕೊಂಡಿದ್ದು ಯಾವ ಕರ್ಮಪ್ಪ ಈ ಡೈರೆಕ್ಟ್ರ್ ಎಲ್ಲದಕ್ಕೂ ರಾ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು. ಅದಾದ್ಮೇಲೆ ಅವ್ರಿಗೆ ಹೇಳ್ದೆ ಸರಿ ಆಯಿತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್, ಬಟ್ ನನಗೆ ತುಂಬ ಭಯ. ಎಲ್ಲಿವರೆಗೂ ಅಂದರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಎಷ್ಟು ಭಯ ಇತ್ತು ಅಂದರೆ, ಒಂದು ರೂಮಿಂದ ನಾನು ಇನ್ನೊಂದು ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ. ಇವನಲ್ಲ, ಇವ್ನು ನನ್ನ ಜೊತೆಯಲ್ಲಿ ಇರಲ್ಲ. ಸೊ ಯಾರಾದ್ರೂ ನನ್ನ ಜೊತೆಯಲ್ಲಿ ಇರೋರು, ಇಲ್ಲಾಂದ್ರೆ ಮನೇಲಿ ಕೆಲಸ ಮಾಡೋರು, ಇಲ್ಲ ನನ್ನ ಸಿಸ್ಟರ್ ಇಲ್ಲ, ಯಾರೋ ನನ್ನ ಜೊತೆ ಇರಬೇಕು, ನಾನು ರೂಮ್ಗೆ ಹೋಗ್ತೀನಿ ಅಂದ್ರೆ ಅವ್ರು ನನ್ನ ಜೊತೆ ಬರಬೇಕು. ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದರೆ. ಆದರೂ ದೆವ್ವಗಳ ಸಿನಿಮಾ ಯಾವುದು ಬಿಡ್ದಿರೋ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ದೆ ನಾನು. ಈ ಸಿನಿಮಾ ಮಾಡಿ ಅದು ಏನೋ ಗೊತ್ತಿಲ್ಲ ನನಗೆ, ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ. ಈಗ ನೀವು ಒಬ್ಳೆ ಮಧ್ಯರಾತ್ರಿ 2 ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಳೆ ಹೋಗು ಅಂದರೆ ನಾನು ಹೋಗ್ಬಿಟ್ಟು ಬರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಅದು ಏನೋ ಶಕ್ತಿನೋ ಗೊತ್ತಿಲ್ಲ. ಅಂದರೆ ಕೆಲವೊಂದ್ಸಲ 4 hours 5 hours ಈ ಥರ ಟೈಮ್ ತಗೋತಾ ಇದ್ವಿ. ಮತ್ತೆ ಫಸ್ಟ್ ಡೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಲಿ ಗೆಟಪ್ ಹಾಕೊಂಡೆ, ಹಾಕಿದ ತಕ್ಷಣ ಕ್ಯಾರವನಲ್ಲಿದ್ದೆ, ನನಗೇನೋ ಗೊತ್ತಿಲ್ಲ ಇವ್ರು ಶಾರ್ಟಿಗೆ ವೇಟ್ ಮಾಡ್ತಾ ಇದ್ರು, ನನಗೆ ಎದ್ದೇಳಕ್ಕೂ ಆಗಲ್ಲ, ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ, ಏನೋ ಒಂಥರ ಒಂಥರ ಏನೋ ಭಾರ, ತಲೆ ಏನೋ ದಪ್ಪ ಒಂಥರ ದೊಡ್ಡದು ಅನಿಸ್ತಾ ಇದೆ, ಭಾರ ದೇಹ ಎಲ್ಲ ಒಂಥರ ತುಂಬ ಭಾರ ಭಾರ ಅನ್ನಿಸ್ತಾ ಇದೆ. ನಾ ಇವ್ರು ಕರಿತಾ ಇದ್ದಾರೆ, ನನಗೇನು ಇವ್ರು ಮಾತಾಡೋದೆಲ್ಲ ಏನೂ ಕೇಳಿಸ್ತಾ ಇಲ್ಲ. ಅದಾದ್ಮೇಲೆ ಇವ್ರಿಗೇನೋ ಡೌಟ್ ಆಯಿತು, ಓ ಏನೋ ಪ್ರಾಬ್ಲಮ್ ಆಗಿದೆ, ಎಲ್ಲ ಕ್ಯಾರವನ್ಗೂ ಓಡ್ ಬಂದರು. ನಾನು ಹೇಳ್ದೆ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನಾನು ಸಾಮಾನ್ಯವಾಗಿ ಯಾರನ್ನೂ ವೇಕ್ ಮಾಡಿಸಲ್ಲ ಶೂಟಿಂಗ್ ಟೈಮಲ್ಲಿ. ಅದಾದಮೇಲೆ ಅಲ್ಲೇ ಕಾಳಿಯಮ್ಮಂದು ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ, ಅಲ್ಲಿ ಕರ್ಕೊಂಡೋಗಿ ಒಂದು ಏನೋ ತಡೆ ಥರ ತೆಗೆಸಿ ಪೂಜೆ ಮಾಡಿದ್ರು. ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು, ಅವರೇ ಒಂದು ಲಿಂಬೆಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು, ಅದೇನೋ ಗೊತ್ತಿಲ್ಲ ತೆಗೆದು ಅಲ್ಲಿ ಪೂಜೆ ಆಗಿದ ತಕ್ಷಣ ಒಂದು ಏನೋ ಎನರ್ಜಿ ಬಂತು, ಇಮ್ಮಿಡಿಯೇಟ್ ಆಗಿ ಶೂಟಿಂಗ್ ಹೋದ್ವಿ ಅಷ್ಟೇ. ಅದಾದ್ಮೇಲೆ ನನಗೆ ಯಾವತ್ತೂ ಆ ಥರ ಪ್ರಾಬ್ಲಮ್ ಆಗಿರಲಿಲ್ಲ.
ಸರ್ ಖಂಡಿತವಾಗ್ಲು, ಯಾಕಂದ್ರೆ ಇನ್ನೊಂದೇನಂದ್ರೆ ಅವ್ರವ್ರ ನಂಬಿಕೆ, ಅದು ಅವರು ಅವ್ರವ್ರ ನಂಬಿಕೆನ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು, ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು. ಸೊ ನನಗೆ ಅನು ಅಕ್ಕ ಅಂದಿದ ತಕ್ಷಣ ನನಗೆ ಫೀಲ್ ಆಗೋದು ಅವರೊಂದು ಆರ್ಟಿಸ್ಟ್ ಅಂತ ನನಗೆ ಅನ್ಸಲ್ಲ, ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನಗೆ ಇವತ್ತಿಗೂ ಇರೋದು. ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರಬಹುದು, ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದನ್ನ ಅಂದ್ರೆ ಇವ್ರ ಪಾತ್ರ ಇರ್ಬೋದು, ನನ್ನ ಪಾತ್ರ ಏನು ಅನ್ನೋದನ್ನ ನಾನು ಇವಾಗ ರಿವೀಲ್ ಮಾಡಿಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಕೊಟ್ಟು ಹೋಗ್ಬಿಡತ್ತೆ. ಸುಮ್ಮ ಇನ್ನೇನು ಒಂದ್ ದಿವಸ ಇದೆ, ವೇಟ್ ಮಾಡಿ, ನಿಮ್ಗೆ ಗೊತ್ತಾಗ್ಬಿಡತ್ತೆ. ನಾಡಿದ್ದು ರಿಲೀಸ್ ಅಲ್ಲ ಸಿನಿಮಾ, ಒನ್ ಡೇ ಇದೆ ಅಷ್ಟೇ.